ಶೇಫ್ ಹೊಸ್ಬ ಅನ್ಸುತ್ತೆ. ಗೆಟ್ ಮಿ ಎ ಕಾಫಿ. ನಿನಗೂ ನಾವೆಲ್ ಎಲ್ಲ ಓದೋ ಅಭ್ಯಾಸ ಇದೆಯಾ ಮಾರ್ಟಿ? ನಾನು ಸೈಡ್ ಮಾಡೋದಿಲ್ಲ ಮಾರ್ಟಿನ್. ಲೆಟ್ ಮೀ ಟಾಕ್ ಟು ಯು. ನಾನು ಹೇಳೋದೊಂದು ಸ್ವಲ್ಪ ಕೇಳು. ನೀನು ಅಗ್ರಿಮೆಂಟ್ನ ಓದ್ದ? ನೀನು ಓದ್ ನೋಡು, ಅದರಿಂದ ನಿನಗೂ ಉಪಯೋಗ ಇದೆ. ಐ ವಿಲ್ ಗಿವ್ ಯು 20% ಇನ್ ಪ್ರಾಫಿಟ್. ನನಗೆ 80% ಕೊಟ್ಟರೆ ಸಾಕು. ಕಾಮಿಡಿ ಮಾಡ್ತಿದ್ಯಾ? ಇದೇನೆ. ನಾನು ಸೀರಿಯಸ್ ಆಗಿ ಮಾತಾಡಿದ್ರು, ಕಾಮಿಡಿಯಾಗಿ ಮಾತಾಡಿದ್ರು, ತುಂಬಾ ಜನಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ. ಸೈನ್ ಮಾಡು ಮಾಡಿ, ನನಗೆ ಮಾಡಕ್ಕೆ ತುಂಬಾನೇ ಕೆಲಸ ಇದೆ. ಹಂಗಿದ್ರೆ ಕಾಫಿ ಕೊಡಿ. ಆಯುಧ ಜೊತೆ ಆಟ ಆಡಬಾರದು. ಅದನ್ನು ಉಪಯೋಗಿಸೋಕೆ ಒಂದು ರೀತಿ ಇದೆ. ಧೈರ್ಯವಾಗಿರೋದು ಒಬ್ರು ಇಲ್ವೆಲ್ಲ ಮಾಡಿ ನಿನ್ ಜೊತೆ. ಇನ್ಮೇಲೆ ಹೆಡ್ಗೇರ್ನ ಎದುರಾಕೋಬೇಡ. ನಿನ್ನ ಮುಗಿಸೋದು ಈ ಹೆಡ್ಗೇರ್. ವಕೀಲರು ಬರ್ತಾರೆ. ಅಯ್ಯ ಬಿಡಮ್ಮ, ಇದು ಮನೆ ಏನ್ ತಂದಿರೋದು? ಹಾಯ್. ಹಾಯ್. ಆಫೀಸ್ಗೆ ಹೋಗ್ತಿದ್ದೀರಾ? ಬನ್ನಿ. ಅಲ್ಲಿ ತನಕ ರಿಯಾ, ಇವತ್ತು ಸಿನಿಮಾಗ? ಅದೇ. ಓಹ್, ಪ್ರಿಯಾ ಜೊತೆ ಹೋಗ್ತಿದ್ದೀರಾ? ಹಾಯ್ ಪ್ರಿಯಾ, ನೀನ್ ಥಿಯೇಟರ್ ಅಲ್ಲಿ ಇದೆಯಾ? ಯಾವ ಫಿಲ್ಮ್? ಆ ಮಸಲ್ ಇರೋ ಹೀರೋ ತಾನೆ? ನಾನ್ ಬರಲ್ಲ, ನನ್ಗೆ ಮಸಲ್ಸ್ ಇರೋರ್ನೆಲ್ಲ ಕಂಡ್ರೇನೆ ಆಗಲ್ಲ. ನನ್ನ ಫೇವ್ರೆಟ್ ಹೀರೋ ಇದ್ರೆ ನಾನ್ ಬರ್ತೀನಿ. ಓಕೆ, ಬಾಯ್. ಭಯ ಆಯ್ತಾ? ಡ್ರೈವಿಂಗ್ ಅಂದ್ರೆ ನಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಓಕೆ,
ಹೇಳು ಪ್ರಿಯಾ. ನೋಡೆ, ಮೂವಿ ನೋಡಕ್ ಕ್ಯಾನ್ಸಲ್ ಆಯ್ತು. ನಮ್ ಶಿಲ್ಪಕ್ ಇವತ್ತು ಸರ್ಜರಿ, ಬ್ಲಡ್ ಬೇಕ್ ಅಂತ ಫೋನ್ ಮಾಡಿದ್ರು. ಬಿ ಪಾಸಿಟಿವ್, ನಿಂದ್ ಯಾವ್ದು ಹೇಳು? ಓ, ನಾನು ಎ ಬಿ ಪಾಸಿಟಿವ್. ನೋಡಿ, ಬಿ ಪಾಸಿಟಿವ್ ಇರೋರ್ ನಿಂಗೆ ಗೊತ್ತಿದ್ರೆ ಹಾಸ್ಪಿಟಲ್ ಅರ್ಜೆಂಟ್ ಕರ್ಕೊಂಡ್ ಬಾ, ಆಯ್ತಾ? ನಾನ್ ಇಲ್ಲೇ ಇರ್ತೀನಿ. ಓಕೆ. ಬಿ ಪಾಸಿಟಿವ್ ಅವರು ಯಾರಾದ್ರೂ ಇದ್ದಾರಾ? ಐ ಆಮ್ ಪಾಸಿಟಿವ್ ಬಿಕಾಸ್ ಮೈ ಬ್ಲಡ್ ಇಸ್ ಬಿ ಪಾಸಿಟಿವ್. ಇದೇನೆ ಲೋ, ಅವನಿನ್ನ ಕೊಟ್ಟಿಲ್ಲ ಕಣೋ. ಮತ್ತೆ ಏನೋ ಮಾಡೋದು, ಏನಾದ್ರೂ ಐಡಿಯಾ ಕೊಡೋ. ಏಳೇನ್ ಕರ್ಕೊಂಡ್ ಬಂದ ಮಗ. ಹಾಯ್. ಹಾಯ್ ಲೋ, ಗಾಡಿ ಆಯ್ತು. ಬಿ ಪಾಸಿಟಿವ್. ಕಾರ್ ಸಕ್ಕತ್ತಾಗೈತೆ. ಹೋಗೋಣ. ಓಕೆ. ಹಾಸ್ಪಿಟ್ಲ ಇಲ್ಲೇನಾ? ಹೌದು. ಇಲ್ಲಿ ಯಾಕೋ? ನೀನ್ ಬಾ, ನನ್ ಫೋನ್ ಮಾಡಿ ಕೇಳ್ತೀನಿ. ಓಕೆ ಓಕೆ. ಇಲ್ಲೇನ್ ಕೆಲ್ಸನೋ? ನೀನ್ ಬಾ, ಹೇಳ್ತೀನಿ. ಏನಾಯ್ತು? ಸರ್ಜರಿಗೆಲ್ಲ ರೆಡಿ, ಬ್ಲಡ್ ಬೇಕು ಅಂತ ಹೇಳಿದ್ದಾರೆ. ಯಾರಾದ್ರು ಸಿಕ್ಕಿದ್ರ? ಸರಿ ಬಾ, ಒಳಗೋಗೋಣ. ಬಾ. ಅಯ್ಯೋ ದೇವ್ರೆ, ಮಗ ತಲೆ ಸಕ್ಕತ್ ಸುತ್ತಾಯ್ತು ಕಣೋ. ಜ್ಯೂಸ್ ಕೊಡೋ? ಅದ್ ಬೇಡ, ನೀನು ಬಂತಿನೋ? ಬನ್ನಿ, ಅವನಿಗೆ ಬೇಕು. ಹಣ್ಣು ಕೊಡೋ ಅಂದ್ರೆ ಅಲ್ಲಿ ಅದು ಖಾಲಿ ಆಯ್ತು. ಏನನ್ ಮಗ, ಒಬ್ಬ ಕೈ ಬೇರೆ. ನೀನ್ ತುಂಬಾ ಒಳ್ಳೆಯವನು ಕಣೋ. ಗುರ್ತು ಪರಿಚಯನೇ ಇಲ್ದಿರೋ ಹುಡುಗಿಗೋಸ್ಕರ ರಕ್ತ ಕೊಟ್ಟಿದ್ಯಾ? ಆ ಹುಡುಗಿ ಹೆಸರೇನಂತೆ? ಏನು ಹೆಸರು? ಹೆಸರ? ಶೈಲು. ಶೈಲು? ಹಾಗಾದ್ರೆ ಶೈಲು ರೆಸಾರ್ಟ್ ಅಲ್ಲಿ ಫ್ರೀಯಾಗಿ ಕರೆಂಟ್ ಓಡುತ್ತೆ ಅಂತ ಆಯ್ತು. ಮತ್ತೆ ನಾನು ಬೆಡ್ ಕೊಟ್ಟಿರೋ ವಿಷಯ ಶೈಲು ಅವ್ರಿಗೆ ಗೊತ್ತಾ? ಅದು ಈಗ ನನಗೆ ಹೇಳಕ್ ಆಗಲ್ಲ. ಲೈ, ಮತ್ತೆ ನಾನು ಯಾರಿಗೋಸ್ಕರ ಅಂತ ಬ್ಲಡ್ ಕೊಟ್ಟಿದ್ದು? ಛಿ 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 ಲೈ, ಇಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ, ಅದಕ್ಕೆ ಪ್ರತಿಫಲ ಆಶಿಸಬಾರ್ದು. ಗೊತ್ತಾಗ್ಬಾರ್ದಲ್ವಾ? ಹಂಗ ಗೊತ್ತಾದ್ರೆ ನಮ್ಗೆ ತೊಂದ್ರೆ ಅಲ್ವಾ? ಅಲ್ವಾ? ಅಂದಂಗೆ ನಾನು ಅವಳನ್ನ ನೋಡ್ಬಹುದಾ? ನೋಡೋದಕ್ಕಾಗಲ್ಲ. ಪಾಪ, ಐಸುಲಿದಳೆ. ತಗೊಳ್ಳಿ ಈ ಜ್ಯೂಸ್ ಕುಡ್ಕೊಂಡು ಹೊರಡಿ, ಇವಾಗೇನ್ ಸುಸ್ತಿಲ್ಲ ಅಲ್ವಾ? ಸಿಸ್ಟರ್, ಆ ಹುಡುಗಿ ಹೇಗಿದ್ದಾಳೀಗ? ಇವಾಗೇನ್ ಪರವಾಗಿಲ್ಲ. ಆಗ್ಲಿ, ಚೆನ್ನಾಗಿದ್ದಾಳಂತೆ ಕಣ. ಟಾಮ್, ಶೀಸ್ ಫೈನ್ ನೌ. ಭಯ ಪಡೋದೇನಿಲ್ಲ. ನಿಮ್ ಫ್ರೆಂಡ್ ಬ್ಲಡ್ ಬೇಕಂತ ಏನಿಲ್ಲ. ಹೇ, ಅದರಲ್ಲೇನು ತೊಂದ್ರೆ ಇಲ್ಲ. ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಏನಕ್ಕೋಸ್ಕರ ಕರೆ? ತಕ್ಷಣ ಬಂದ್ರಿ ಅಲ್ವಾ? ಇಟ್ಸ್ ಓಕೆ, ಎನಿ ಟೈಮ್. ಅಲ್ವೇನಾ? ನಾಯಿ ದಿಯಾ, ಹೋಗಣ್ವಾ? ಟಾಮ್, ನಾವಿವಾಗ ಹಾಸ್ಟೆಲ್ಗೆ ಹೋಗ್ತೀವಿ, ಅವಳ ಡ್ರೆಸ್ನ ತರಬೇಕಲ್ವಾ? ಓಕೆ ಓಕೆ, ನಾವು ಹೊರಡ್ತೀವಿ, ಬರೋ. ಸರಿ ಓಕೆ. ಅಲ್ಲ ಕಣೋ, ನನ್ನ ಬೆಡ್ ತಿರ್ಗಾ ಕೊಡಲ್ವಾ? ಅದೇನಿಲ್ಲ ಕಣೋ, ಬಾ. ಕೊಡಲ್ವಾ? ನನ್ನ ಬೆಡ್ ಅಲ್ವೇನೋದು? ತಿರ್ಗಾ ಕೊಡಲ್ಲ ಅಂದ್ರೆ? ಒನ್ಸ್ ಅಗೇನ್ ಥ್ಯಾಂಕ್ಸ್ ಟಾಮ್. ಇಟ್ಸ್ ಓಕೆ. ನಾನು ಟಾಮ್ ಅಂತ ಕರಿಬೋದಾ? ಮಾಡಿ ಮಾಡಿ. ಓಕೆ, ಬಾಯ್. ಯಾ, ಬಾಯ್. ಬಾಯ್ ಬಾಯ್. ಅಲ್ಲ, ಬಾಯ್. ಲೋ, ಬ್ಲಡ್ ಬೇಡ ಅಂದ್ಮೇಲೆ ತಗೊಂಡಿದ್ದೇನಕೋ, ಅದ್ರ ಮೇಲೆ 10 ರೂಪಾಯಿ ಫ್ರೂಟಿ ಬೇರೆ, ಕೆಲ್ಸ ಇಲ್ದೆ. ಅಯ್ಯೋ, ಒಂದು ಬೇರೆ, ಇದರಲ್ಲಿ ಹತ್ತಿ ಬೇರೆ. ಅವಳು ಕಾಲ್ ಮಾಡ್ತೀನಿ ಅಂದ್ಲಲ್ಲ. ಏ, ಹಂಗೆ ನಿನ್ ನಂಬರ್ ಕೊಡ್ಬೇಕಿತ್ತಲ್ವಾ? ಕೊಡ್ಲಿಲ್ಲ ಅಲ್ವಾ? ಗೊತ್ತಾಯ್ತು. ಛೇ, ನಿನ್ ಕೈಯಲ್ಲಿ ಕೊಡಕ್ ಆಗಲ್ಲ. ಗಾಡಿ ತೆಗಿ. ಯಾವ ಗಾಡಿ? ಗಾಡಿ ಗಾಡಿ ಇಲ್ಲಲ್ಲ. ಗಾಡಿ ಅಂತ ಕರ್ಕೊಂಡ್ಬಿಟ್ಟು ಗಾಡಿ ಗಾಡಿನ ಸುಮ್ಮನೆ ಗಾಡಿ ಅನ್ಕೊಂಡು